ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಕೆಲವೊಂದು ಸಿನಿಮಾಗಳು ಶುರುವಾಗಿದ್ದು ಗೊತ್ತಾಗಲ್ಲ, ರಿಲೀಸ್ ಆಗಿದ್ದು ಗೊತ್ತಾಗಲ್ಲ, ಬಟ್ ರಿಲೀಸಾಗಿ ಜನ ನೋಡಿ ಮೆಚ್ಕೊಂಡ ಮೇಲೆ ಸದ್ದು ಮಾಡುತ್ತೆ. ಆ್ಯಂಡ್ ಇವತ್ತಿನ ಈ ರಿವ್ಯೂ ಕೂಡ ಅಂತಹ ಒಂದು ಸಿನಿಮಾದ ಬಗ್ಗೆನೇ. ಈ ಸಿನಿಮಾ ತಮಿಳಿನಲ್ಲಿ ಕೂಡ ಡಬ್ ಆಗಿ ರಿಲೀಸ್ ಆಗಿದೆ. ಆ್ಯಂಡ್ 6-5=2 ಕರ್ವ ಮತ್ತು ದಿಯಾ ಅಂತ ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಸಿನಿಮಾ ಕೊಟ್ಟಿರೋ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದೆ. ಹಾಗಿದ್ರೆ ತಡ ಮಾಡದೆ ಸಿನಿಮಾ ಹೇಗಿತ್ತು ಅಂತ ನೋಡೋಣ. ಲೆಟ್ಸ್ ಬಿಗಿನ್. ರಿವ್ಯೂವಿನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಹತ್ರ ಸಾರಿ ಕೇಳೋಕೆ ಇಷ್ಟಪಡ್ತೀನಿ, ಯಾಕೆಂದರೆ ಆ್ಯಕ್ಟ್ 1978 ಮೂವಿನ ರಿವ್ಯೂ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾನಿರೋ ಊರಲ್ಲಿ ಆ ಸಿನಿಮಾ ರಿಲೀಸ್ ಆಗಿಲ್ಲ. ಆದಷ್ಟು ಬೇಗ ಆ ಸಿನಿಮಾನ ನೋಡಿ ರಿವ್ಯೂ ಮಾಡೋ ಪ್ರಯತ್ನನ ಪಡ್ತೀನಿ. ಇನ್ನು ರಿವ್ಯೂ ವಿಚಾರಕ್ಕೆ ಬರೋದಾದರೆ, ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು, 5 ಫ್ರೆಂಡ್ಸ್ ಹಳೆ ಮನೆ ಓನರ್ನ ಕಾಟ ತಡೆಯೋಕ್ಕಾಗದೆ ಹೊಸ ಮನೆ ಹುಡುಕ್ತಾ ಇರಬೇಕಾದ್ರೆ ಒಂದು ಏರಿಯಾದ ಡೆಡ್ ಎಂಡ್ನಲ್ಲಿ ಈ ಮನೆ ಕಡಿಮೆ ಬೆಲೆಗೆ ಸಿಗುತ್ತೆ. ಆ್ಯಂಡ್ ಅದು ದೆವ್ವದ ಮನೆ ಅಂತ ಅಕ್ಕಪಕ್ಕದ ಜನ ಮಾತಾಡ್ತಿದ್ರು ಕೂಡ ನಮ್ಮ ಹೀರೋ ಧೈರ್ಯ ಮಾಡಿ ಎಲ್ಲರನ್ನೂ ಕರ್ಕೊಂಡು ಆ ಮನೆಗೆ ಹೋಗ್ತಾನೆ. ಆ ಮನೆಗೆ ಹೋದ್ಮೇಲೆ ಒಬ್ಬೊಬ್ಬರಿಗೆ ಸಾಯ್ತಾ ಹೋಗ್ತಾರೆ. ಅವ್ರು ಯಾಕೆ ಸತ್ರು, ಯಾರು ಸಾಯಿಸಿದ್ರು ಅಂತ ಹುಡುಕೋದೆ ಈ ಮೂವಿಯ ಜೀವಾಳ. ಪಾಸಿಟಿವ್ಸ್: ಫಸ್ಟ್, ಸಿನಿಮ್ಯಾಟೋಗ್ರಫಿ. ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ಗೆ ಯಾವ ಲೆವೆಲ್ಗೆ ಕ್ಯಾಮ್ರಾ ವರ್ಕ್ ಇರಬೇಕೋ ಆ ಲೆವೆಲ್ನ ರೀಚ್ ಆಗೋಕ್ಕೆ ಮಾಡಿರೋ ಪ್ರಯತ್ನ ಇಲ್ಲಿ ಕಾಣಿಸುತ್ತೆ. ಸೆಕೆಂಡ್, ಲೈಟಿಂಗ್. ಒಂದು ಸಿನಿಮಾಗೆ ಸಿನಿಮಾಟೋಗ್ರಫಿ ಗಂಡ ಆದರೆ ಲೈಟಿಂಗ್ ಹೆಂಡತಿ ಥರ. ಎರಡೂ ಚೆನ್ನಾಗಿದ್ರೇ ಸಿನಿಮಾ ಮತ್ತು ಸಂಸಾರ, ಅದು ಈ ಸಿನಿಮಾದಲ್ಲಿ ಚೆನ್ನಾಗಿದೆ. ಥರ್ಡ್, ಪರ್ಫಾರ್ಮೆನ್ಸಸ್. ಎಲ್ಲ ಆ್ಯಕ್ಟರ್ಗಳು ಅವರವರ ಬೆಸ್ಟ್ ಪರ್ಫಾರ್ಮೆನ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಗೆಟಿವ್ಸ್: ಫಸ್ಟ್, ಬ್ಯಾಕ್ಗ್ರೌಂಡ್ ಸ್ಕೋರ್. ಸಿನಿಮ್ಯಾಟೋಗ್ರಫಿ ಅನ್ನೋ ಗಂಡ, ಲೈಟಿಂಗ್ ಅನ್ನೋ ಒಳ್ಳೆ ಹೆಂಡತಿ ಇದ್ದರೂ ಕೂಡ ಒಬ್ಬ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ನೋ ಮಗ ಇಲ್ಲಿ ಕಾಣಿಸಿಲ್ಲ. ಸೆಕೆಂಡ್, ಸಾಂಗ್ಸ್. ಈ ಸಿನಿಮಾದಲ್ಲಿ ಇರೋ ಸಾಂಗ್ಸ್ ಬಂದಾಗೆಲ್ಲ ನಿಮಗೆ ಈ ಸಿಚುಯೇಷನ್ಗೆ ಈ ಸಾಂಗ್ ಬೇಕಿತ್ತಾಗುರುವೆ ಅನ್ನೋ ಫೀಲ್ ಬರೋದಂತೂ ಪಕ್ಕ. ಥರ್ಡ್, ಹಾರರ್ ಎಲಿಮೆಂಟ್ಸ್. ಟ್ರೇಲರ್ನಲ್ಲಿ ಇರೋ ಹಾರರ್ ಎಲಿಮೆಂಟ್ಸ್ ಸಿನಿಮಾದಲ್ಲಿ ಅಷ್ಟೊಂದು ಎದ್ದು ಕಾಣಿಸಲ್ಲ. ಬಿಕಾಸ್ ಇದು ಒಂದು ಹಾರರ್ ಸಿನಿಮಾ ಅನ್ನೋದಕ್ಕಿಂತ ಒಂದು ಕ್ರೈಮ್ ಥ್ರಿಲ್ಲರ್ ಜಾನರ್ ಅಂದರೆ ತಪ್ಪಾಗಲ್ಲ. ಫೈನಲಿ ವಿ ವಿ ಕತ್ತಿರೇಸನ್ ಅವರು ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಪ್ರೈಮಲ್ಲಿ ಈ ಸಿನಿಮಾ ಸಿಗುತ್ತೆ, ಹೋಗಿ ನೋಡಿ, ಎಂಜಾಯ್ ಮಾಡಿ. ಆಮೇಲೆ ಗೊತ್ತೇ ಇದೆಯಲ್ಲ, ಯೂಟ್ಯೂಬ್ ಸಂಪ್ರದಾಯದ ಪ್ರಕಾರ ಲೈಕು ಕಮೆಂಟು ಶೇರು ಮಾಡಿಬಿಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.